ಜನ ನನ್ನನ್ನು ಯೂಟ್ಯೂಬ್ನಲ್ಲಿ ಕೇಳಬೇಕು ಅಂತ ನನ್ನ ಆಸೆ. ನನಗೆ ಜನರನ್ನು ಪ್ರಭಾವಿಸಬೇಕು. ನಾನು ಗಾಂಜಾ ಎಲ್ಲ ಸೇರ್ತಿದ್ದೆ, ಮನಸ್ಸಿಗೆ ಹುಚ್ಚು ಹಿಡಿಯೋ ಥರ ಆಗೋಯ್ತು. ನಾನು 20 ವರ್ಷ ಎಜುಕೇಷನ್ಗಾಗಿ ಕಳೆದೆ, ಆದರೆ ಈಗ ನನ್ನ ಎಜುಕೇಷನಿಂದ ನನಗೇನು ಯೂಸ್ ಆಗ್ತಿಲ್ಲ ಅಂತ ಅನಿಸುತ್ತೆ. ನಾನು ಇಂಜಿನಿಯರಿಂಗ್ ಮುಗಿಸ್ದಾಗಿಂದ ಎಲ್ಲರೂ ಕೇಳೋ ಒಂದೇ ಪ್ರಶ್ನೆ, ಮದುವೆ ಯಾವಾಗ ಆಗ್ತದೆ? ನಮ್ಮ ಜನ್ರೇಷನ್ಗೆ ಸಾವಿರಾರು ವಿಷಯಗಳನ್ನು ಮಾಡಬೇಕು ಅನ್ನೋ ಹನಸಿದೆ, ಆದರೆ ಈಗಿರೋ ಸಿಸ್ಟಮ್ನಲ್ಲಿ ಅದನ್ನು ಮಾಡೋಕ್ಕಾಗ್ತದೆ. ಕೊನೆಯಲ್ಲಿ ಎಷ್ಟೇ ಆದರೂ ಇದು ನನ್ನ ಬದುಕು ಮತ್ತು ನನಗೆ ಬೇಕಾಗಿರೋದನ್ನು ನಾನು ಸಾಧಿಸ್ಬೇಕು. 2 ವರ್ಷಗಳಿಂದ ಅಲ್ಲೇ ಸ್ಟಕ್ ಆಗಿದ್ದೀನಿ, ಹೊಸದು ಏನೂ ಇಲ್ಲ. ಯುವಶಕ್ತಿ ಅಂದರೆ ಅದಿನ್ನೂ ತಯಾರಿಯಲ್ಲಿರೋ ಜೀವ. ಯುವಜನರು ಅಂದರೆ ಒಂದು ಉತ್ಸಾಹಭರಿತ ಶಕ್ತಿ. ಆದರೆ ಯುವಜನರ ಸಮಸ್ಯೆ ಏನು ಅಂದರೆ ಅವರ ಬಳಿ ಅಗತ್ಯವಾದ ಸ್ಪಷ್ಟತೆಯಾಗಲಿ ಸಂತುಲನೆಯಾಗಲಿ ಇಲ್ಲ. ಒಂದು ವೇಳೆ ಅವರಲ್ಲಿ ಜೀವನದಲ್ಲಿ 10% ಹೆಚ್ಚು ಸ್ಪಷ್ಟತೆ ಮತ್ತು ಸಂತುಲನೆಯನ್ನು ನಾವು ತಂದರೆ ಈ ಶಕ್ತಿ ಒಂದು ಅದ್ಭುತವಾಗಿ ಮಾರ್ಪಡುತ್ತೆ. ಇದರ ಅಂಗವಾಗಿ ಒಂದು ಅಭಿಯಾನವನ್ನು ಆರಂಭಿಸ್ತಿದ್ದೀವಿ. ಯುವಜನರೇ, ಸತ್ಯವು ನಿಮ್ಮದಾಗಲಿ. ನಾನು ಪೂರ್ತಿ 1 ತಿಂಗಳು ದೇಶದಲ್ಲಿ ಸಂಚರಿಸ್ತಾ ಯುವಜನರಲ್ಲಿ ಇದರ ಬಗ್ಗೆ ಸಂಚಲನವನ್ನು ಉಂಟು ಮಾಡ್ತಾ ಕಳೀತೀನಿ. ನೀವು ತುಂಬ ಡಿಫ್ರೆಂಟ್ ಆಗಿರೋ ಸದ್ಗುರುವನ್ನು ನೋಡ್ತೀರಿ. ನಾನು ಡ್ರೆಸ್ ಬೇರೆ ಥರ ಮಾಡ್ತೀನಿ, ಮಾತು ಬೇರೆ ಥರ ಆಡ್ತೀನಿ, ಎಲ್ಲ ಡಿಫ್ರೆಂಟ್ ಆಗಿ ಮಾಡ್ತೀನಿ ಅವ್ರ ಜೊತೆ. ನಾವೊಂದು ಸರ್ವೆ ಮಾಡಿದ್ವಿ ಮತ್ತು ಬಹಳ ಜನ ಸ್ಟೂಡೆಂಟ್ಸ್ ಮಾನಸಿಕ ಒತ್ತಡದಲ್ಲಿದ್ದಾರೆ ಅಂತ ಗೊತ್ತಾಯಿತು. ಇದರಿಂದ ಬಿಡುಗಡೆ ಪಡೆಯೋದು ಹೇಗೆ? ತಾಂತ್ರಿಕ ಸಂಸ್ಥೆಗಳಲ್ಲಿ ಕಲಿಯೋ ಮಹತ್ವ ಇರೋದು ಬರೀ ಎಲ್ಲೋ ಯಾವುದೋ ಕೆಲಸಕ್ಕೆ ಅರ್ಹತೆ ಪಡ್ಕೊಳ್ಳೋದ್ರಲ್ಲಿ ಅಥವಾ ದೇಶ ಬಿಟ್ಟು ಹೋಗೋ ಅವಕಾಶ ಪಡ್ಕೊಳ್ಳೋದ್ರಲ್ಲಿ ಅಲ್ಲ. ಅದು ಜೀವನವನ್ನು ರೂಪಿಸೋ ಒಂದು ವಿಧಾನ ಆಗಬೇಕು. ಜೀವನ ಈಗ ಆಗ್ತಿರೋದಕ್ಕಿಂತಲೂ ಚೆನ್ನಾಗಿ ನಡೆಯೋ ಥರ ಆಗಬೇಕು. ನಿಮಗೆ ಜಗತ್ತಿನ ಸಮಸ್ಯೆಗಳನ್ನು ನಿಜವಾಗ್ಲೂ ಪರಿಹರಿಸಬೇಕು ಅಂದರೆ ಇದು ಯಾವತ್ತೂ ಒಂದು ಸಮಸ್ಯೆ ಆಗಬಾರ್ದು ಅಲ್ವಾ? ನಿಮ್ಮನ್ನು ದಯವಿಟ್ಟು ಆ ಥರ ಮಾಡ್ಕೊಳ್ಳಿ. ನೀವು ಯಾವತ್ತೂ ಒಂದು ಸಮಸ್ಯೆ ಆಗಿರಬಾರ್ದು, ನೀವು ಯಾವಾಗಲೂ ಒಂದು ಪರಿಹಾರದ ಅಂಗವಾಗಿರಬೇಕು. ನಾವು ಎದುರಿಸೋ 2 ಪ್ರಮುಖ ಸಮಸ್ಯೆಗಳೆಂದರೆ ಐಡೆಂಟಿಟಿ ಕ್ರೈಸಿಸ್ ಮತ್ತು ನಮ್ಮೇಲೇನೆ ಸಂಶಯ ಪಡೋದು. ಇದಕ್ಕೆ ನಿಮ್ಮ ಸಲಹೆ ಏನು? ಸಂಶಯ ಒಳ್ಳೆ ವಿಷಯ. ಪೆದ್ದರಷ್ಟೇ ತಾವು ಮಾಡೋದ್ರಲ್ಲಿ ಯಾವಾಗಲೂ ಖಚಿತವಾಗಿರ್ತಾರೆ. ಒಂದೋ ನೀವು ಪೆದ್ದರಾಗಿರ್ಬೇಕು, ಇಲ್ಲ ಮತಾಂಧರಾಗಿರ್ಬೇಕು. ಇಲ್ಲ ಅಂದ್ರೆ ಪ್ರತಿ ಕ್ಷಣನೂ ಎಲ್ಲದರ ಬಗ್ಗೆನೂ ಸಂಶಯ ಇರುತ್ತೆ. ಬದುಕೋದಕ್ಕೆ ಒಳ್ಳೆ ವಿಧಾನ ಅದು. ನೀವು ಹುಟ್ಟಿದಾಗಿನಿಂದಲೂ ನಿಮ್ಮ ಅಪ್ಪ ಅಮ್ಮ ಬೇರೆ ದೊಡ್ಡವರು ಶಾಲೆ ಟೀಚರ್ ಎಲ್ಲರೂ ಕೂಡ ನಿಮಗೆ ಉಪದೇಶ ಮಾಡ್ತಾರೆ, ಆದರೆ ಆ ಉಪದೇಶ ಅವ್ರ ಜೀವನದಲ್ಲೇ ಕೆಲಸ ಮಾಡಿರಲ್ಲ. ಅವರ ಬಳಿ ಉತ್ತರ ಇಲ್ಲದಿರೋ ಪ್ರಶ್ನೆಯನ್ನು ನೀವು ಕೇಳಿದಾಗಲೆಲ್ಲ ಜನರಿಗೆ ಕೋಪ ಬರುತ್ತೆ. ಪ್ರಶ್ನೆ ಒಂದು ಉಪಕರಣ ಅಷ್ಟೇ ಆಳಕ್ಕೆ ಇಳಿಯೋದಕ್ಕೆ. ಪ್ರಶ್ನೆ ಅನ್ನೋ ಉಪಕರಣ ಇರೋದು ಹೊಸದೊಂದು ಆಯಾಮಕ್ಕೆ ಕಾಲಿಡೋಕೆ. ಎಲ್ಲಾ ಯುವ ಜನರಿಗೆ ನನ್ನ ಸಂದೇಶ ಏನಂದ್ರೆ, ನೀವು ಸದ್ಗುರುಗಳನ್ನ ಎಲ್ಲಾ ತರದ ಪ್ರಶ್ನೆಗಳನ್ನ ಕೇಳಬಹುದು. ಋತುಚಕ್ರ, ಲೈಂಗಿಕತೆ, ಡ್ರಗ್ಸ್ ಎಲ್ಲದರ ಬಗ್ಗೆ ಅದೆಲ್ಲ ಅವ್ರು ಗೊತ್ತಿದೆ. ಇದನ್ನ ನಾವು ಯುವಜನರೇ ಸತ್ಯ ನಿಮ್ಮದಾಗ್ಲಿ ಅಂತಿದ್ದೀವಿ. ಏನ್ ಬೇಕಾದ್ರೂ ಕೇಳಿ, ಯಾವ ರೂಲ್ಸೂ ಇಲ್ಲ.